ನೆಕ್ಸ್ಟ್ ಮುಂದಿನ ಕ್ಷೇತ್ರ ಕೊಳ್ಳೇಗಾಲ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದ ಮಹೇಶ್ ಗೆದ್ರು ಜೆಡಿಎಸ್ ಹಾಗೂ ಬಿಎಸ್ಪಿ ಮೈತ್ರಿ ಆಗಿತ್ತು ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಹೇಶ್ ಬಿಎಸ್ ಪಿ ಗೆಲುವನ್ನ ಗೆಲುವನ್ನು ಇಲ್ಲಿ ಹತ್ತೊಂಬತ್ತೂವರೆ ಸಾವಿರ ಮಸಗಳ ಅಂತರದಲ್ಲಿ ಗೆದ್ರು ಎ ಆರ್ ಕೃಷ್ಣಮೂರ್ತಿ ಆಪೋಸಿಟ್ ಈ ಎ ಆರ್ ಕೃಷ್ಣಮೂರ್ತಿ ಅವರು ಸತತ ಅವ್ರದ್ದು ಹೆಂಗೆ ವನವಾಸ ಎರಡ್ ಸಾವಿರದ ನಾಲ್ಕರಲ್ಲಿ ಸಂತೆ ಮರಳಿನ ಸೋತ್ರ ಧ್ರುವ ಅವತ್ತಿಂದ ಒಂದು ಗೆಲುವು ಸಿಗಲಿಲ್ಲ ಅವರಿಗೆ ಅವರು ಹೌದು ಒಂದು ಗೆಲುವು ಇವ್ರಿಗೆ ಸಿಗ್ಲಿಲ್ಲ ಇವರಿಗೆ ಆರ್ ಕೃಷ್ಣಮೂರ್ತಿ ಅವ್ರಿಗೆ ಬಟ್ ಈಗ ಮಹೇಶ್ ಬಿಜೆಪಿಯಿಂದ ಆಸ್ಪೆರೆಂಟು ಟಿಕೆಟ್ ಅವರಿಗೆ ನಂಜುಂಡ್ ಸ್ವಾಮಿ ಕೇಳ್ತಾವ್ರೆ ಆದ್ರೆ ಎರಡ್ ಸಾವಿರದ ಹದಿನೆಂಟಲ್ಲಿ ಎಪ್ಪತ್ತೊಂದು ಸಾವಿರ ತಗೊಂಡ್ರೆ ಮಹೇಶು ಐವತ್ತೆರಡು ಸಾವಿರ ಆರ್ ಕೃಷ್ಣಮೂರ್ತಿ ಬಿಜೆಪಿ ಜಿ ಎನ್ ಸ್ವಾಮಿಗೆ ಮೂವತ್ತೊಂಬತ್ತು ಸಾವಿರ ಮತ ಇನ್ನು ಎರಡ್ ಸಾವಿರದ ಹದ್ಮೂರಕ್ಕೆ ಹೋಗೋಣ ಹದ್ಮೂರಲ್ಲಿ ಜಯಣ್ಣ ನಲವತ್ತೇಳು ಸಾವಿರ ಕಾಂಗ್ರೆಸ್ ಮೂವತ್ತೇಳು ಸಾವಿರ ಎನ್ ಮಹೇಶು ಮೂವತ್ತೆರಡು ಸಾವಿರ ಕೆಜೆಪಿ ಬಾಲರಾಜು ಸ್ವಾಮಿಗೆ ಹದಿನೇಳು ಸಾವಿರ ಮತ ಸೊ ನಂಜುಂಡ್ ಸ್ವಾಮಿ ಸ್ಟ್ರಾಂಗ್ ಮಹೇಶ್ ಸ್ಟ್ರಾಂಗ್ ಅಂದಾಗ ಮಹೇಶ್ ತೂಕ ತೂಗುತ್ತೆ ಮಹೇಶ್ ಸ್ಟ್ರಾಂಗ್ ಡೌಟೇ ಇಲ್ಲ ಮಹೇಶ್ ಟಿಕೆಟ್ 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 ಬಲಪಂಗಡಕೆ ದಲಿತ ರೈಟ್ ಆ ಮಂಡ್ಯ ಭಾಗದಲ್ಲಿ ಚಾಮರಾಜನಗರ ಭಾಗದಲ್ಲಿ ಒಂದಷ್ಟು ಪ್ರಭಾವ ಬೀರುವಂತ ಕೆಪಾಸಿಟಿ ಮಹೇಶ್ ಕಿದೆ ಈ ಹಿನ್ನೆಲೆ ಮಹೇಶ್ ಬಿಜೆಪಿಯಿಂದ ಕಂಠಸ್ಸು ಯಾರ್ ಕೃಷ್ಣಮೂರ್ತಿ ಜಯಣ್ಣ ಅಥವಾ ಬಾಲರಾಜು ಅವರಲ್ಲೊಬ್ರಿಗೆ ಅಲ್ಲಿ ಕಾಂಗ್ರೆಸ್ ಇಂದ ಜೆಡಿಎಸ್ ಯಾರು ಸಿಗೋ ಆ ಕಡೆ ನಿಂತು ಕೂತಾ ಇಲ್ಲಿ ಕಳೆದ ಸರ್ವೆಯಲ್ಲಿ ಬಿಜೆಪಿ ಪರವಾಗಿತ್ತು ಅಲ್ಲಿ ಲೋಕಲ್ ಬಾಡಿ ಕೂಡ ಗೆಲ್ಸ್ಕೊಂಡಿದ್ರು ಯಾರು ಆ ಏಳು ಜನ ಅರ್ಹ ಆದಾಗ ಆರ್ ಜನ ಯಾರು ಬಿ ಎಸ್ ಪಿ ಅವರು ಆಗಿದ್ರು ಏಳು ಜನ ಆರ್ ಜನ ಬಿಜೆಪಿ ಮೇಲೆ ಗೆದ್ರು ಬಿಗ್ ವಿಕ್ಟರಿ ಬಟ್ ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ರೂಟ್ ಲೆವೆಲ್ ವರ್ಕ್ ಲೆಕ್ಕಾಚಾರ ಜಾಸ್ತಿ ಆಗ್ತಾ ಇದೆ ಧ್ರುವ ನಾರಾಯಣ ನಂಜನ್ಗೂಡಲ್ಲಿಂದ ಗೆಲ್ಲದಲ್ಲದೆ ಕೊಳ್ಳೆಗಾಲ ಗೆಲ್ಸುವ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕೂಡ ಹೌದು ಈಗ ಕ್ಷೇತ್ರದ ಎಕ್ಸ್ ಎಂ ಎಲ್ ಹೌದು ಸೊ ಹಾಗಾಗಿ ನಂಜುಂಡ್ ಸ್ವಾಮಿ ಗುರ್ ಗುರ್ ಅಂತಾರೋ ಕಾರಣ ಬಿಜೆಪಿ ಗೆಲುವಿನ ಲೆವೆಲ್ ಇಂದ ಸ್ವಲ್ಪ ಡೌನ್ ಆಗ್ತಾ ಇದೆ ಸ್ವಾಮಿ ಅವರು ಒಂದ್ ಸ್ವಲ್ಪ ನಂಗೆ ಟಿಕೆಟ್ ನಾನು ಗೆಲ್ತೀನಿ ನನ್ಗೆ ಬೇಕು ಅಂತ ಕೇಳ್ತಾರೋ ಕಾರಣ ಸೊ ಈಗ ನಮ್ಮ ನವೆಂಬರ್ ಸರ್ವೆಯಲ್ಲಿ ಈ ಬಿಜೆಪಿಯ ಗೊಂದಲ ಗೆ ಪಾರ್ಟಿ ವೈಸ್ ನಾಟ್ ವ್ಯಕ್ತಿ ವೈಸ್ ಪಾರ್ಟಿ ವೈಸ್ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯಿಸ್ಕೊಂಡಿದೆ ಕೊಳೆಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ನವೆಂಬರ್ ಕರ್ನಾಟಕ ಟಿವಿ ಮಗ ಸರ್ವೆಯ ಪ್ರಕಾರ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ